2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಆರ್ಬಿಐ ಹಿಂದಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜ್ಯುವೆಲ್ಲರಿ ಶಾಪ್ಗಳಲ್ಲಿ ವ್ಯಾಪಾರ ಕುಸಿತವಾಗಿದೆ. ಸದ್ಯ ಬ್ಯಾಂಕ್ನಲ್ಲಿ ನೋಟು ಬದಲಾವಣೆಗೆ ಅವಕಾಶ ಇದೆ, ಆದರೂ ಕೂಡ ಜನರು ನಿರುತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ನೀಡಿರುವಂತಹ ವರದಿ ಇದೆ, ನೋಡೋಣ ಬನ್ನಿ. ಎರಡು ದಿನಗಳ ಹಿಂದೆ ಅಷ್ಟೇ ಆರ್ಬಿಐ 2000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದ್ದು ಸೆಪ್ಟೆಂಬರ್ 30ರವರೆಗೆ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳಿಗೆ ಕೂಡ ಒಂದಷ್ಟು ಜನರು ಬಂದರು, ಅವರ ಅಕೌಂಟ್ಗಳಿಗೆ ಹಣ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನರು ಬದಲಾವಣೆಯನ್ನು ಕೂಡ ಅಂದರೆ ನೋಟ್ಗಳ ಬದಲಾವಣೆಯನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನೀಗ ಶಿವಮೊಗ್ಗದ FBI ಬ್ರಾಂಚ್ ಮೇನ್ ಬ್ರಾಂಚ್ನಲ್ಲಿದ್ದೇನೆ. ಇಲ್ಲಿ ಬ್ಯಾಂಕ್ನ ವ್ಯವಸ್ಥಾಪಕರು ನನ್ನ ಜೊತೆ ಇದ್ದಾರೆ. ನೇರವಾಗಿ ನಾನು ಅವರನ್ನೇ ಮಾತಾಡಿಸ್ತೇನೆ. ಮೇಡಮ್, ಈಗ ಆರ್ಬಿಐ 2000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದೆ, ಜೊತೆಗೆ ಸೆಪ್ಟೆಂಬರ್ವರೆಗೂ ಕೂಡ ಬದಲಾವಣೆಗೆ ಅವಕಾಶವನ್ನು ಕೊಟ್ಟಿದೆ. ಇವತ್ತು ಮೊದಲನೇ ದಿನ ಬ್ಯಾಂಕ್ನಲ್ಲಿ ಜನರು ಬರ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಮೇಡಮ್? ಸರ್, ಬರ್ತಾ ಇದ್ದಾರೆ ಬ್ಯಾಂಕಿಗೆ, ಆದರೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಜಾಸ್ತಿ ಜನ ಬರ್ತಾ ಇಲ್ಲ. ಅವರವ್ರ ಅಕೌಂಟಿಗೆ ಹಾಕೊಳ್ತಾ ಇದ್ದಾರೆ 2000 ರುಪೀಸ್ ನೋಟನ್ನು, ಯಾಕಂದರೆ ಇನ್ನೂ ಟೈಮ್ ಇದೆ ಅವ್ರಿಗೆ ಬರಲಿಕ್ಕೆ. ಇವತ್ತೇ ಫಸ್ಟ್ ಡೇ ಫಾರ್ ಎಕ್ಸ್ಚೇಂಜ್ ಇರೋದ್ರಿಂದ ಎಕ್ಸ್ಚೇಂಜ್ ಆಫರ್ಗೆ ಇವತ್ತೇ ಮೊದಲನೇ ದಿನ, 23ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಅಪ್ ಟು ಸೆಪ್ಟೆಂಬರ್ವರೆಗೂ ಟೈಮ್ ಇದೆ. ಸೊ ಟೈಮ್ ಇರೋದ್ರಿಂದ ಅವರು ಅಲ್ಲಿವರೆಗೂ ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಬಟ್ ಅಕೌಂಟಿಗೆ ಅಂತೂ ಬರ್ತಾ ಇದೆ 2000 ರುಪೀಸ್ ನೋಟ್ಸ್. ಅಕೌಂಟ್ಗೆ ಹಾಕೊಳ್ಳೋಕೆ ಅದೇ ನಿಯಮಾವಳಿಗಳಿಲ್ವಾ ಮೇಡಮ್, ಹೇಗೆ ಅಂತ? ಅಕೌಂಟಿಗೆ ಹಾಕೊಳ್ಳಿಕ್ಕೆ ಯಾವುದೇ ಥರದ ನಿಯಮಾವಳಿಗಳಿಲ್ಲ. ಮತ್ತು ಅದ್ರ ಜೊತೆಗೆ ಎಕ್ಸ್ಚೇಂಜ್ ಆಫರ್ಗೂ ಕೂಡ ಎಕ್ಸ್ಚೇಂಜ್ಗೂ ಕೂಡ ಅಪ್ ಟು 20,000ವರೆಗೂ ಅವರು ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ಬೋದು. ಎನಿ ಟೈಮ್ ಬಂದು ಅವರು ರೆಮಿಟ್ ಮಾಡ್ಕೊಳ್ತಾ ಇರ್ಬೋದು. 10 ನೋಟ್ಸ್ 20,000. ಎಷ್ಟು ಸರ್ತಿ ಬಂದು ಹಾಕ್ಬೋದು, ಆದರೆ ಕ್ಯೂ ಅಲ್ಲಿ ನಿಂತು ಬಂದು ಅವರು ರೆಮಿಟ್ ಮಾಡ್ತಾ ಇರ್ಬೋದು, ನೋ ರಿಸ್ಟ್ರಿಕ್ಷನ್. ಮೇಡಮ್, ಈಗ ಕಳೆದ ಬಾರಿ ನೋಟ್ ಬ್ಯಾನ್ ಅದಕ್ಕೆ ನಿಮಗೂ ಗೊತ್ತಿರುತ್ತೆ ಹೇಗೆ ಎಷ್ಟು ರಶ್ ಆಗ್ತಿತ್ತು, ಸಮಸ್ಯೆ ಆಗ್ತಿತ್ತು. ಈ ಸರಿ ಆ ಥರ ವಾತಾವರಣ ಇಲ್ಲ ಅನ್ಸುತ್ತೆ ಹಾಗಾದರೆ? ಇಲ್ಲ, ಅಷ್ಟರ ಮಟ್ಟಿಗೆ ಇಲ್ಲ. ಲಾಸ್ಟ್ ಟೈಮ್ ಡಿಮಾನಿಟೈಸೇಷನ್ ಆದಾಗ ಏನು ರಶ್ ಇತ್ತು ಅದು ಆ ಥರದ್ದು ಏನು ರಶ್ ಕಾಣ್ತಾ ಇಲ್ಲ. ಇವತ್ತು ಫಸ್ಟ್ ಡೇ ಇರೋದ್ರಿಂದ ಕಾಣ್ತಾ ಇಲ್ಲ, ಇನ್ನು ಫ್ಯೂಚರಲ್ಲಿ ನೋಡಬೇಕಷ್ಟೇ. ಪ್ರಮುಖವಾಗಿ ಇಲ್ಲಿ ನೋಟನ್ನು ಬದಲಾವಣೆಗಿಂತ ಅಕೌಂಟಿಗೆ ಹಾಕೊಳ್ಳೋ ಸಂಖ್ಯೆ ಜಾಸ್ತಿ ಆಗ್ತದೆ. ಅಕೌಂಟಿಗೆ ಹಾಕೊಳ್ತಾ ಇದ್ದಾರೆ ಅಷ್ಟು. ಅದು ಜಾಸ್ತಿ ಏನು 2000 ಡಿನಾಮಿನೇಷನ್ ಏನು ಇಲ್ಲ, ಜಾಸ್ತಿ ಇದ್ದದನ್ನು ಅವ್ರ ಅಕೌಂಟಿಗೆ ಹಾಕೊಳ್ತಾ ಇದ್ದಾರೆ. 2000 ರೂಪಾಯಿ ನೋಟ್ ಹಾಕೊಳ್ಳೋರಿಗೆ ಬ್ಯಾಂಕಿನ ಕಡೆಯಿಂದ ಒಂದಷ್ಟು ಮಾಹಿತಿ ಕೊಡೋದಾದ್ರೆ ಮೇಡಮ್ ಏನು ಹೇಳ್ತೀವಿ? ಅಕೌಂಟಿಗೆ ಹಾಕೊಳ್ಳೋದಾದ್ರೆ ಅದಕ್ಕೇನು ಲಿಮಿಟ್ ಏನು ಇಲ್ಲ. 2000 ರುಪೀಸ್ ನೋಟ್ಸನ್ನು ಅವ್ರ ಕಡೆ ಇದ್ದದನ್ನು ಬಂದು ಅವ್ರ ಅಕೌಂಟಿಗೆ ಜಮಾ ಮಾಡ್ಬೋದು ವಿತ್ ನೋ ರಿಸ್ಟ್ರಿಕ್ಷನ್. ಅಂದರೆ ಯಾವುದೇ ಪ್ಯಾನ್ ಕಾರ್ಡು ಅವರು ಅಂದರೆ KYC ಅಪ್ಡೇಟ್ ಆಗಿರಬೇಕು ಅಕೌಂಟಿಗೆ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಅದೆರಡು ಅಪ್ಡೇಟ್ ಆಗಿತ್ತು ಅಂತ ಅಂದರೆ ಅವರು ರೆಮಿಟ್ ಮಾಡ್ತಾ ಹೋಗ್ಬೋದು. ಮೊದಲ ದಿನ ಅಷ್ಟು ಹೊತ್ತು ಆ ಕಳೆದ ಬಾರಿ ಇಷ್ಟು ಅಬ್ಬರ ಇದು ಅಬ್ಬರ ಇಲ್ಲ ಅಂತ? ಹೌದು, ಆ ಥರ ಏನಿಲ್ಲ. ಇದು ಪ್ರಮುಖವಾಗಿ ಬ್ಯಾಂಕ್ ಮ್ಯಾನೇಜರ್ ಅವರ ಮಾತು. ಅಂದರೆ ಕಳೆದ ಬಾರಿ ಅಂತ ಅಂದರೆ ಕಳೆದ ಬಾರಿ ನೋಟ್ ಬ್ಯಾನ್ ಸಂದರ್ಭದಲ್ಲಿ ಸಾಕಷ್ಟು ಜನ ನೂಕು ನೂಗುಲಾಗ್ತಾ ಇತ್ತು, ಯಾಕಂದರೆ ಪೊಲೀಸರು ಕೂಡ ಬಂದೋಬಸ್ತ್ ಕೂಡ ಕೆಲಸವನ್ನು ಮಾಡಿದ್ರು. ಆದರೆ ಈ ಬಾರಿ ಆ ರೀತಿಯ ವಾತಾವರಣ ಇಲ್ಲ, ಯಾಕಂದರೆ ಈಗ ಕೇಂದ್ರ ಸರ್ಕಾರ RBI 2000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದೆ, ಜೊತೆಗೆ ಸೆಪ್ಟೆಂಬರ್ಗೂ ಕೂಡ ಕಾಲಾವಕಾಶವನ್ನು ಕೊಟ್ಟಿದೆ. ಹಾಗಾಗಿ ಮೊದಲನೇ ದಿನ ಆದ ಇವತ್ತು ಪ್ರಮುಖವಾಗಿ ಒಂದಷ್ಟು ಜನರು ಬಂದು ಅವರ ಅಕೌಂಟ್ಗಳಿಗೆ ಹಣವನ್ನು ಹಾಕೊಳ್ತಾ ಇದ್ದಾರೆ. ಬದಲಾವಣೆಗಾಗಿ ಬರೋರ ಸಂಖ್ಯೆ ಕಡಿಮೆ ಇದೆ ಅನ್ನೋ ಮಾತನ್ನು ಇಲ್ಲಿನ ವ್ಯವಸ್ಥಾಪಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರದಾಳ್, TV5 ಶಿವಮೊಗ್ಗ. ಕಳೆದ 2000 ರೂಪಾಯಿ ನೋಟು ಹಿಂಪಡೆದಿರೋದಕ್ಕೆ ಇತ್ತ ತುಮಕೂರಿನ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ತುಮಕೂರಿನ ಮಂದಿ ಏನು ಹೇಳಿದ್ದಾರೆ ಕೇಳಿ. ಪೂರ್ಣವಾಗಿ ವಿರೋಧನ ನಾವು ವ್ಯಕ್ತಪಡಿಸ್ತೀವಿ. ಯಾಕೆ ಕಾರಣ, ಈ ಕಾಳಧನಿಕರಿಗೆ ಅದನ್ನು ತಪ್ಪಿಸೋಕ್ಕೋಸ್ಕರ, ಕಪ್ಪು ಹಣ ಇದು ಮಾಡೋಕ್ಕೋಸ್ಕರ, ಭ್ರಷ್ಟಾಚಾರ ತಡೆಯೋಕ್ಕೋಸ್ಕರ ನಮ್ಮ ನರೇಂದ್ರ ಮೋದಿಯವರು 2016 ನವೆಂಬರ್ 8ನೇ ತಾರೀಕು ಈ ಒಂದು ಸಿಚುಯೇಷನ್ ತಂದಿದ್ರು. ಯಾವ ಥರ ಇದನ್ನು ಕಾಳಧನಿಕರಿಂದ ವಾಪಸ್ ತತ್ತೀವಿ ಅಂತ. ಆದರೆ ಪ್ರಯೋಜನ ಇದುವರೆಗೆ ಏನಾಗಿದೆ ಅಂತ ನಾನು ಕ್ವಶನ್ ಮಾಡ್ತೀನಿ. ಯಾಕೆ ಗೊತ್ತಾ, ಇದರಿಂದ ಯಾವುದೇ ತರಹದ ಭ್ರಷ್ಟಾಚಾರ ಆಗಿಲ್ಲ, ಮತ್ತು ಕಪ್ಪು ಹಣ ಬರಲೇ ಇಲ್ಲ, ಇನ್ನೂ ಜಾಸ್ತಿ ಆಯಿತು ಕಪ್ಪು ಹಣ. ಈಗ ಭ್ರಷ್ಟಾಚಾರ ಮಾಡಿದವ್ರಿಗೆ ಹಣವನ್ನು ಕೂಡಿಕೊಳ್ಳೋಕ್ಕೆ ₹1,000 ಇರೋದು ಇಷ್ಟ ಆಗೋದನ್ನ, 2000 ರೂಪಾಯಿ ಇಷ್ಟ ಆಗುತ್ತೆ ಅಷ್ಟೇ. ಕೋಟಿಗಟ್ಟಲೆ ಭ್ರಷ್ಟಾಚಾರ ಮಾಡಿ ಮಾಡಿ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಟೈರಲ್ಲೆಲ್ಲ ಇಕ್ಕಂಡಿದ್ದ ಅವನು 2000 ರೂಪಾಯಿ ನೋಟೆಲ್ಲ. ಹಾಗಾಗಿ ಮತ್ತು ಇದು ಒಂದು ಸಾರ್ವಜನಿಕರಿಗೆ ಯಾವ ಥರ ಒತ್ತ ಬೀಳ್ತಾ ಇದೆ ಅಂದರೆ, ಈಗೆಲ್ಲ ಕಪ್ಪು ಹಣ ಇಕ್ಕಂಬಿಡ್ಕೊಂಡಿದ್ರಲ್ಲ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಬಡವ್ರಿಗೆಲ್ಲ ಈಗ 2000 ರೂಪಾಯಿ ಈಗ ಈ ಕೂಲಿ ಮಾಡೋನು ಗಾರೆ ಕೆಲಸವನಿಗೆ ತಗೊಳಪ್ಪ ನಿನಗೆ 3 ದಿವಸದ ಕೆಲಸ 2000 ರೂಪಾಯಿ ಅಂತ ಕೊಟ್ಬಿಡ್ತಾನೆ. ಯಾಕಂದರೆ ಅವನ ಹತ್ರ ಜಾಸ್ತಿ ಇದೆಯಲ್ಲ, ಅದನ್ನು ತಪ್ಪಿಸೋಕ್ಕೆ ಇವರು ಈ ಥರ ಮಾಡ್ತಾರೆ. ಆಮೇಲೆ ಯಾವುದೇ ಕಂಡೀಷನ್ ಮಾಡಿಲ್ಲ ಇವರು, 2000 ರೂಪಾಯಿ ನೋಡಿ ಯಾರು ಬೇಕಾದ್ರೂ ಹೋಗಿ ಚೇಂಜ್ ಮಾಡ್ಕೊಂಡು ಬರ್ಬೋದು ಅಂತಿದೆ. ಮತ್ತು ನೀವು ಸಾಧಿಸ್ತಿರೋದು ಏನು ಅಂತ ನಮಗೊಂದು ಅನುಮಾನ ಆಗಿದೆ. ನೀವು ಇನ್ನೂ ಭ್ರಷ್ಟಾಚಾರವನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ. ಆಮೇಲೆ ಅದು ಅಟ್ ಟೈಮ್ ಎಲೆಕ್ಷನ್ ಮೂಮೆಂಟಲ್ಲಿ ಇದನ್ನು ತರ್ತಾ ಇದ್ದೀರ, ಯಾವುದೋ ಒಂದು ಸ್ಟ್ರೋಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ನಮ್ಮ BJP ಸರ್ಕಾರ ಈ ಥರ ಒಂದಂತಹ ಒಂದು ಸುಳ್ಳು ಆಶ್ವಾಸನೆ ಮತ್ತು ಸುಳ್ಳು
ಸರ್, ನೋಟ್ ಬ್ಯಾನ್ ಆಗ್ತಿರೋದು ಏನಾಗ್ತಿದೆ ಅಂದರೆ ಆ ಮುಂಚೆ ಮಾಡಿದ್ರಲ್ಲ, ಆ ನೋಟ್ ಬ್ಯಾನ್ ಮಾಡಿತ್ತು ನಮ್ಮ ದೇಶಕ್ಕೆ ಲಾಸ್ ಆಗಿದೆ. ಈಗ 2,000 ರೂಪಾಯಿ ನೋಟ್ ಏನು ಲಾಸ್ ಬಂದು ಬ್ಯಾನ್ ಮಾಡಿದರೆ ಅದು ನಮ್ಮ ದೇಶಕ್ಕೆ ಹೊರೆಯಾಗಿದೆ. ಯಾಕೆಂದರೆ ಅವಾಗ ನೋಟ್ ಬ್ಯಾನ್ ಆದಾಗ ತುಂಬ ದೇಶಕ್ಕೆ ತುಂಬ ಆರ್ಥಿಕತೆ ತುಂಬ ಹಿಂದೆ ಹೊರಟೋಗ್ಬಿಡ್ತು. ಎಷ್ಟೋ ಲಕ್ಷಾಂತರ ಜನರು ಬೀದಿಗೆ ಬಂದುಬಿಟ್ರು, ಎಷ್ಟೋ ಜನ ಕೆಲಸ ಕಾರ್ಯಗಳು ಕಳ್ಕೊಂಬಿಟ್ರು, ಎಷ್ಟೋ ಜನಕ್ಕೆ ಅನ್ನ ನೀರಿಲ್ಲ, ಎಷ್ಟೋ ಜನ ಕೀವಲ್ಲಿ ನಿಲ್ಕೊಂಡು ಪ್ರಾಣಗಳು ಕಳ್ಕೊಂಬಿಟ್ರು ಆವಾಗ ನೋಟ್ ಬ್ಯಾನ್ ಮಾಡಿದಾಗ ಯಾರು ಮೋದಿ ಸಾಹೇಬರು. ಇವಾಗ ಅದೇ ಮೋದಿ ಸಾಹೇಬರು 2,000 ರೂಪಾಯಿ ನೋಟ ಬ್ಯಾನ್ ಮಾಡಿದ್ದಾರೆ ಕೂಡ. ಅದರಿಂದ ಯಾರಿಗೂ ನಷ್ಟ ಇಲ್ಲ, ಇಲ್ಲಿ ದೇಶಕ್ಕೆ ನಷ್ಟ ಆಗ್ತಾ ಇದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಒಂದು ಎಕ್ಸಾಂಪಲ್ ಒಂದು ನೋಡಿ, ಈಗ ಒಂದು ಪೇಪರು ಇದನ್ನು ಸುಮ್ಮನೆ ಬರಲ್ಲ, ಇದನ್ನು ಪ್ರಿಂಟ್ ಮಾಡಬೇಕಾದ್ರೆ ಒಂದು ನೋಟ್ ಪ್ರಿಂಟ್ ಮಾಡಬೇಕಾದ್ರೆ ದುಡ್ಡು ಖರ್ಚಾಗುತ್ತೆ. ಅದು ಪೇಪರ್ ತಗೋಬೇಕು, ಬಣ್ಣ ತಗೋಬೇಕು, ಇಂಜಿನಿಯರ್ ತಗೋಬೇಕು ಎಲ್ಲ. ಆವಾಗ ಅದನ್ನು ಅರ್ಧ ಬೆಲೆಗೂ ಮಾರಕ್ಕಾಗಲ್ಲ ಆ ನೋಟ. ಯಾರಂತ ಅಂತಾರೆ, ಮುಂಚೆ ನೋಟನ್ನು ಅರ್ಧ ಬೆಲೆ ಮಾರಲಿಲ್ಲ, ಅದನ್ನು ಯಾರೂ ತಗೊಂಡಿಲ್ಲ. ಹೊಸ ಬಂಡವಾಳ ಅಂತೂ ಹಾಕಿರು ಕಮ್ಮಿ ಅಂದ್ರೆ ಸುಮಾರು ಸರಿ ಕಮ್ಮಿ ಅಂದ್ರೂ 100,000 ಕೋಟಿ ಈ ದೇಶಕ್ಕೆ ಹೊರೆ ಆಯಿತು. ಈಗ 2,000 ರೂಪಾಯಿ ನೋಟ್ ಬ್ಯಾನ್ ಮಾಡ್ತಾಯಿದ್ರೆ ಅದನ್ನು ಅರ್ಧ ಬೆಲೆಗೆ ಯಾರನ್ನು ತಗೊಂಡ್ರೆ ನಮ್ಮಲ್ಲಿರೋ ಇರುವ ಯಾರೋ ಒಬ್ಬ ಪಬ್ಲಿಕ್ಕು ತಗೊಳ್ಳಲ್ಲ ಅದನ್ನು ತಗೊಳಕ್ಕೆ ಇಷ್ಟ. ನೋಟ್ ಬ್ಯಾನು ಜಿ ಎಸ್ ಟಿ ಅಂತ ಏನು ನಮ್ಮ ಪ್ರಧಾನಿ ಇದ್ದಾರಲ್ಲ, ಈ ಸೆಪ್ಟೆಂಬರ್ವರೆಗೂ 8 ಟೈಮ್ ತಗೊಂಡವ್ರೆ ನೋಟ್ ಎಕ್ಸ್ಚೇಂಜ್ ಮಾಡೋಕ್ಕೆ. 2024ಗೆ ಈ ಭಾರತದ ಜನನೂ ಎಲ್ಲರೂ ಸೇರಿ ಈ ಪ್ರಧಾನಿ ಮಂತ್ರಿಗೆ ಚೇಂಜ್ ಮಾಡಿಬಿಟ್ರೆ ಒಳ್ಳೇದಾಗುತ್ತೆ. 2024ಗೆ ನಮ್ಮ ಪ್ರಧಾನಿ ಮಂತ್ರಿಗೆ ಚೇಂಜ್ ನೋಟ್ ಥರ ಅವ್ರಿಗೂ ಚೇಂಜ್ ಮಾಡಿಬಿಟ್ರೆ ಇಡೀ ಭಾರತ ದೇಶದಲ್ಲಿ ಚೆನ್ನಾಗಿ ಆಗ್ಬಿಡ್ತದೆ ಸರ್. ಯಾಕಂದರೆ ಎಜುಕೇಷನ್ ಇಲ್ಲಿದ್ದ ಪ್ರಧಾನಿ ಮಂತ್ರಿ ನಾವು ಆಯ್ಕೆ ಮಾಡಿರೋದು ನಮ್ಮ ತಪ್ಪು. ನಾವು ಇದಕ್ಕೆ ಏನು ಹೇಳೋದು, ಅದು ನಮಗೆ ನಾವೇ ಇದ್ದು ಮಾಡ್ಕೊತಾ ಇದ್ವಿ ಶೇಮು. ಯಾಕಂದರೆ ಇಂಥ ಪ್ರಧಾನಿ ಮಂತ್ರಿಗೆ ತಂದು ಬರೋದ್ರೆ ನಮ್ಮ ಭಾರತ ದೇಶದಲ್ಲಿ ವಿದೇಶದಲ್ಲಿ ಡಂಕ ಹೊಡಿತಾರೋ, ಡಂಕ ಹೊಡಿತಾರೆ ಏನು ಡಂಕ ಹೊಡಿತಾರೋ ವಿದೇಶದಲ್ಲಿ, ವಿದೇಶದಲ್ಲಿ ಡಂಕ ಹೊಡಿಯಕ್ಕ ಇಲ್ಲಿ ಜನ ಸಮಸ್ಯೆ ಕೆಟ್ಟದ್ದು ಸರ್. ಮುಂಚೆನೂ ಕೆಟ್ಟದ್ದು, ಇವಾಗಲೂ ಕೆಟ್ಟದ್ದು. ಆರ್ಥಿಕ ಸ್ಥಿತಿ ಇದೆಯಲ್ಲ ಸರ್, ಸುಮ್ಮನೆ ಖರ್ಚು ಬರೋಲ್ಲ ನೋಟು. ಇವಾಗ ಬಜಾರ್ದಲ್ಲಿ ನೋಟ್ ಇರೋದು ವಾಪಸ್ ತಾಂಡಿ ತಿಗ್ಗ ಮತ್ತೆ ಇದ್ದಾಗಕ್ಕೆ ಭಾಳ ಇದೈತಿ. ನೋಟ್ ಬ್ಯಾನ್ ಮಾಡುವಾಗ ಆತಂಕವಾದ ಹೊರಟೋಗುತ್ತೆ, ಅದು ಬ್ಲ್ಯಾಕ್ ಮನಿ ಬಂದ್ಬಿಡ್ತದೆ. ಎಲ್ಲಿ ಬಂತು ಸರ್ ಬ್ಲ್ಯಾಕ್ ಮನಿ ಬಂತೇನು ಸರ್? ಟೆರರಿಸಮ್ ಕಾಶ್ಮೀರದಲ್ಲಿ ಎಷ್ಟು ನೋಡಿ ಸರ್, ಇನ್ನೂ ಡೈಲಿ ನಮ್ಮ ಸೈನಿಕರು ಬಲಿ ಕೊಡ್ತವ್ರೆ, ನಮ್ಮ ಇಂಡಿಯನ್ ಭಾರತೀಯರು ಇಲ್ಲಿ ಹೋಗಿ ಕೆಲಸ ಮಾಡ್ತವ್ರಿಗೆ ಹೊಡಿತವ್ರೆ. ಆಗೋಯ್ತಾ ಟೆರರಿಸ್ಟ್ ಇದ್ದು ಏನೇ ಆಗಿಲ್ಲ, ಟೆರರಿಸ್ಟ್ ಹಂಗೆ ನಡೀತಾ ಐತೆ. ಇವ್ರು ಹೇಳಿದ ಮಾತುಗಳೆಲ್ಲ ಸುಳ್ಳು, ಇವ್ರು ಏನೇನು ಹೇಳೋರು ಪ್ರಧಾನಮಂತ್ರಿ ಎಲ್ಲ ಸುಳ್ಳಾಗೈತೆ. ನೋಟ್ ಬ್ಯಾನ್